ಸಿನಿ ನಟರ ಜೀವನದಲ್ಲಿ ಕೂಡ ಕೆಲವೊಂದು ಭಾವನಾತ್ಮಕ ಕ್ಷಣಗಳು ನಡೆದಾಗ ಅವು ಎಲ್ಲರ ಗಮನವನ್ನ ಸೆಳೆಯುತ್ತೆ ರವಿಚಂದ್ರನ್ ಅವರ ಮಗಳ ಮದುವೆಯ ವಿಶೇಷ ಈಗಾಗಲೇ ಎಲ್ಲರಿಗೂ ತಿಳಿದಿದೆ ರವಿಚಂದ್ರನ್ ಅವರು ತಮ್ಮ ಆತ್ಮೀಯರಿಗೆ ಆಹ್ವಾನ ಪತ್ರ ನೀಡಲು ಮದುವೆಗೆ ಆಮಂತ್ರಣ ನೀಡಲು ಹೋಗ್ತಿದ್ದಾರೆ ಅಂತಹ ಒಂದು ಸಂದರ್ಭದಲ್ಲಿ ಅವರ ಬಹುಕಾಲದ ಸ್ನೇಹಿತನಾದ ಜಗ್ಗೇಶ್ ಅವರ ಮನೆಗೆ ವಿವಾಹದ ಕರೆಯೋಲೆ ನೀಡಲು ಹೋದಾಗ ಅದೊಂದು ಭಾವನಾತ್ಮಕ ಸಂದರ್ಭವಾಯಿತು ಅದೊಂದು ಮರೆಯದ ನೆನಪಾಯಿತು ರವಿಚಂದ್ರನ್ ಅವರು ಮಗಳ ಮದುವೆಯ ಕರೆಯೋಲೆಯೊಂದಿಗೆ ಜಗ್ಗೇಶ್ ಅವರ ಮನೆಗೆ ಬಂದಾಗ ಏನ್ ನಡೀತು ಅಂತ ಹೇಳ್ತೀವಿ ಅದಕ್ಕೂ ಮುಂಚೆ ಈ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಜಗ್ಗೇಶ್ ಹಾಗೂ ಅವರ ಮಡದಿ ಇಬ್ಬರು ಬಹಳ ಆತ್ಮೀಯತೆಯಿಂದ ಅವರನ್ನ ಬರ ಮಾಡಿಕೊಂಡಿದ್ದಾರೆ ಆದ್ರೆ ಅದರ ನಂತರ ರವಿಚಂದ್ರನ್ ಅವರಿಗೆ ಒಂದು ಆಶ್ಚರ್ಯ ಅಲ್ಲಿ ಕಾದಿತ್ತು ಜಗ್ಗೇಶ್ ಅವರು ರವಿಚಂದ್ರನ್ ಅವರಿಗೆ ತಮ್ಮ ದೇವರ ಮನೆ ತೋರಿಸಿ ತಾವು ಕಷ್ಟ ಕಾಲದಲ್ಲಿ ಇದ್ದಾಗ ರವಿಚಂದ್ರನ್ ಅವರು ನೀಡಿದ್ದ ಹಣದಿಂದ ತಂದ ದೇವರ ವಿಗ್ರಹವನ್ನ ತೋರಿಸಿದಾಗ ರವಿಚಂದ್ರನ್ ಅವರು ಒಂದು ಕ್ಷಣ ಮೂಕ ವಿಸ್ಮಿತರಾದರಂತೆ ಜಗ್ಗೇಶ್ ಅವರಿಗೆ ಅಂದು ಸಂಬಳ ಪ್ರೀತಿ ಉತ್ಸಾಹ ತೋರಿದ ರವಿಚಂದ್ರನ್ ಅವರು ಮನೆಗೆ ಬಂದದ್ದು ಜಗ್ಗೇಶ್ ಕುಟುಂಬಕ್ಕೆ ಸಂತಸವನ್ನ ತಂದುಕೊಟ್ಟಿದೆ ಇನ್ನು ಇದೇ ಸಂದರ್ಭದಲ್ಲಿ ಜಗ್ಗೇಶ್ ಅವರಿಗೆ ಈಗ ಶಿವಣ್ಣ ರವಿಚಂದ್ರನ್ ಹಾಗೂ ತಾನು ಭಾವನಾತ್ಮಕವಾಗಿ ಚಿತ್ರರಂಗದಲ್ಲಿ ಉಳಿದಿರುವ ಕಡೆಯ ತಲೆಮಾರು ಎನ್ನಿಸಿದ್ರಂತೆ ನಂತರ ಮನಪೂರ್ವಕವಾಗಿ ಅವರು ರವಿಚಂದ್ರನ್ ಅವರ ಮಗಳ ಬದುಕು ಸುಖವಾಗ್ಲಿ ಅಂತ ಹಾರೈಸಿದ್ದಾರೆ ನಿಜಕ್ಕೂ ಜಗ್ಗೇಶ್ ಅವರ ಈ ಅನುಭವ ಒಂದು ಭಾವನಾತ್ಮಕ ಸನ್ನಿವೇಶವೇ ಹೌದು ಇನ್ನು ಅನುಭವಕ್ಕೆ ಬಂದವರಿಗೆ ಮಾತ್ರ ಅದರ ಸವಿ ಏನೆಂದು ತಿಳಿಯುತ್ತೆ ಅದನ್ನ ಜಗ್ಗೇಶ್ ಅವರು ರವಿಚಂದ್ರನ್ ಅವರ ಬಂದಾಗಿನಿಂದ ಆ ಕ್ಷಣದಲ್ಲಿ ಮನಗಂಡಿದ್ದಾರೆ